ಹಲೋ ಲರ್ನರ್ಸ್, ವೆಲ್ಕಮ್ ಬ್ಯಾಕ್. ಈಗ ಆಲ್ರೆಡಿ ನಾವು ಇಂಡಸ್ಟ್ರಿ 4.0 ಅಲ್ಲಿ ಯೂಸ್ ಮಾಡಿರೋ ಮೂರು ಬ್ಯೂಟಿಫುಲ್ ಟೆಕ್ನಾಲಜೀಸ್ ಬಗ್ಗೆ ತಿಳ್ಕೊಂಡಿದ್ದೀವಿ, IIoT, AI ಆ್ಯಂಡ್ ಡಿಜಿಟಲ್ ಟ್ವಿನ್. ಅವು ಹೇಗೆ ಇವತ್ತಿನ ಇಂಡಸ್ಟ್ರಿನ ಮಾಡರ್ನೈಸ್ ಮಾಡ್ತಿದೆ ಅಂತ ಕೂಡ ತಿಳ್ಕೊಂಡಿದ್ದೀವಿ. ನೀವೇನಾದರೂ ಆ ವೀಡಿಯೋಸ್ನ ಮಿಸ್ ಮಾಡಿದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇದೆ, ಮರಿದೇ ಹೋಗಿ ವಾಚ್ ಮಾಡಿ. ನಾವು ಇವತ್ತು ಇಂಡಸ್ಟ್ರಿ 4.0 ಯೂಸ್ ಮಾಡ್ತಿರೋ ಮತ್ತೊಂದು ಇಂಪಾರ್ಟೆಂಟ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊತಾ ಇದ್ದೀವಿ, ಅದೇ ಕ್ಲೌಡ್ ಕಂಪ್ಯೂಟಿಂಗ್. ಏನಿದು ಕ್ಲೌಡ್ ಕಂಪ್ಯೂಟಿಂಗ್? ಫಸ್ಟ್ ಆಫ್ ಆಲ್, ಏನಕ್ಕೆ ಈ ಥರ ಕರೀತಾರೆ? ಈಗ ಕ್ಲೌಡ್ ಅಂದರೆ ಏನು ಹೇಳಿ? ಇಟ್ಸ್ ಎ ಗ್ರೂಪ್ ಆಫ್ ಪಾರ್ಟಿಕಲ್ ಆ್ಯಂಡ್ ಮಾಯಿಶ್ಚರ್ ಭೂಮಿಯಿಂದ ಹಲವಾರು ಲೊಕೇಶನಿಂದ ಒಂದು ಕಡೆ ಬಂದು ಸೇರಿರುತ್ತೆ ಅಲ್ವಾ? ಅದರಿಂದ ನಮಗೆ ಮಳೆ ಸಿಗುತ್ತೆ. ಅದೇ ರೀತಿ ಗ್ರೂಪ್ ಆಫ್ ಡಿವೈಸಸ್ಸಿಂದ ಬೇರೆ ಬೇರೆ ಜಾಗದಿಂದ ಡಾಟಾ ಒಂದು ಕಡೆ ಬಂದು ಹಲವಾರು ಕಂಪ್ಯೂಟರ್ಸ್ಗಳಲ್ಲಿ ಜಾಗ ಮಾಡ್ಕೊಂಡು ಸ್ಟೋರ್ ಆಗಿರುತ್ತೆ. ಇದನ್ನು ನಾವು ಸರ್ವರ್ಸ್ ಅಂತ ಕರಿತೀವಿ. ಆ್ಯಂಡ್ ನಾವು ನಮ್ಮ ಕ್ಯಾಲ್ಕುಲೇಷನ್ಸ್ಗೆ ಅವ್ರ ತುಂಬ ರೀತಿ ಈ ಡಾಟಾನ ನಾವು ಯೂಸ್ ಮಾಡ್ತೀವಿ. ಈ ಪ್ರೊಸೆಸ್ನ ನಾವು ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಕರಿತೀವಿ. ಎಲ್ಲೋ ITಯಲ್ಲಿ ಯೂಸ್ ಮಾಡಿರೋ ಟೆಕ್ನಾಲಜಿ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಏನು ಮಾಡ್ತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದನ್ನು ತಿಳ್ಸೋಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿರೋದು. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೆಲ್ಕಮ್ ಟು ಡೆವಲಪ್ ಟೆಕ್ನಿಕಲ್. ನಾನು ನಿಮ್ಮ ವರುಣ್. ನಾವು ನಮ್ಮ ಪ್ರೀವಿಯಸ್ ವೀಡಿಯೋಗಳಲ್ಲಿ ನೋಡಿದ್ದೀವಿ ಈ ಇಂಡಸ್ಟ್ರಿ 4.0 ಅಲ್ಲಿ ಮುಖ್ಯ ಫ್ಯೂಯಲೇ ಈ ಡಾಟಾ. ನಾವು ಡಾಟಾನ ಹೇಗೆ ಕಲೆಕ್ಟ್ ಮಾಡ್ತೀವಿ ಅಂತ ಕೂಡ ನಮ್ಮ IIoT ವೀಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಇದು ಮಿಷಿನ್ಸ್ನ ಮೆಮೊರಿಯಲ್ಲಿರುತ್ತೆ. ಇದೇ ಥರ ಸಾವಿರಾರು ಮಿಷಿನ್ಸ್ಗಳಿರುತ್ತೆ. ಈ ಎಲ್ಲ ಡಾಟಾನ ನಾವು ಹೇಗೆ ನೋಡೋಕ್ಕೆ ಸಾಧ್ಯ? ಹೀಗೆ ನಾವು ಕಲೆಕ್ಟ್ ಮಾಡಿರೋ ಡಾಟಾನ ಒಂದು ಕಡೆ ಸ್ಟೋರ್ ಮಾಡೋಕ್ಕೆ ಆ್ಯಂಡ್ ಅದನ್ನು ಅನಲೈಸ್ ಮಾಡೋಕ್ಕೆ ಬಳಸೋ ಟೆಕ್ನಾಲಜಿನೇ ಈ ಕ್ಲೌಡ್ ಕಂಪ್ಯೂಟಿಂಗ್. ಕ್ಲೌಡ್ ಕಂಪ್ಯೂಟಿಂಗ್ ಅನ್ನೋದು ಡಾಟಾ ಸರ್ವರ್ ಅವರ ಸಾಫ್ಟ್ವೇರ್ ಸರ್ವಿಸ್, ಅಂದರೆ ಡಾಟಾ ಬ್ಯಾಂಕ್ ಥರ. ನಾವು ಬ್ಯಾಂಕಲ್ಲಿ ದುಡ್ಡು ಇಡ್ತೀವಿ, ಆದರೆ ಈ ಡಾಟಾ ಬ್ಯಾಂಕಲ್ಲಿ ನಾವು ಡಾಟಾನ ಇಡ್ತೀವಿ. ವಿಚ್ ಹೆಲ್ಪ್ಸ್ ಟು ಕನೆಕ್ಟ್ ದಿ ಎಲ್ಲ ಸೆನ್ಸರ್ಸು, ಮಿಷಿನ್ಸು ಮತ್ತು ರೋಬೋಟ್ಸ್ನು ಟು ದಿಸ್ ಡಾಟಾ ಬ್ಯಾಂಕ್, ಸೊ ದಟ್ ಎಲ್ಲ ಡಿವೈಸಸ್ ಕ್ಯಾನ್ ಶೇರ್ ಡಾಟಾ ಟು ಈಚ್ ಅದರ್. ಈ ಡಾಟಾನ ನಾವು ರಿಮೋಟ್ ಲೊಕೇಶನ್ಸಿಂದ ಕೂಡ ಆಕ್ಸೆಸ್ ಮಾಡ್ಬೋದು, ಅಂದರೆ ನಮ್ಮ ಮೊಬೈಲ್ ಫೋನ್ಗಳಿಂದ. ಇದರಿಂದ ಏನು ಲಾಭ ಅಂತ ನೀವು ಕೇಳ್ಬೋದು. ಫಾರ್ ಎಕ್ಸಾಂಪಲ್, ನೀವೊಂದು ಕಾರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅನ್ಕೊಂಡು, ಒಂದು ಕಾರ್ ತಯಾರಿಸೋಕ್ಕೆ ನಮಗೆ 4 ಡಿಪಾರ್ಟ್ಮೆಂಟ್ಗಳು ಬೇಕಾಗುತ್ತೆ, ಲೈಕ್ ಪ್ರೆಸ್ ಶಾಪು, ವೆಲ್ಡ್ ಶಾಪು, ಪೇಂಟ್ ಶಾಪು, ಹಾಗೆ ಅಸೆಂಬ್ಲಿ ಶಾಪ್. ಒಂದು ಕಾರಲ್ಲಿ ಹಲವಾರು ಮಾಡೆಲ್ಸ್ಗಳು ಇರುತ್ತೆ, ಹಾಗೆ ಕಲರ್ಸ್ ಕೂಡ ಇರುತ್ತೆ. ಸಪೋಸ್ ಇವತ್ತು ಮಾರ್ಕೆಟಲ್ಲಿ ಎಲ್ಲರೂ ಜಾಸ್ತಿ ರೆಡ್ ಕಲರ್ ಕಾರ್ ಬೇಕು ಅಂತ ಆರ್ಡರ್ ಪ್ಲೇಸ್ ಮಾಡಿದ್ರು ಅಂದ್ಕೊಳ್ಳೋಣ. ಈ ಡಾಟಾ ನಿಮ್ಮ ಸೇಲ್ಸ್ ಟೀಮಿಂದ ಪ್ರೊಡಕ್ಷನ್ ಟೀಮ್ಗೆ ಬರುತ್ತೆ, ನಿಮ್ಮ ಪ್ರೊಡಕ್ಷನ್ ಟೀಮು ಈಚ್ ಇಂಡಿವಿಜುವಲ್ ಟೀಮ್ ಮೆಂಬರ್ಸ್ಗೆ ಕಳಿಸ್ತಾರೆ. ಇದೊಂದು ಹೆಕ್ಟಿಕ್ ಪ್ರೊಸೆಸ್. ಆ್ಯಂಡ್ ಎಂಡಲ್ಲಿ ನಿಮ್ಮ ಆಪರೇಟರ್ ಕನ್ಫ್ಯೂಸ್ ಆಗಿ ರೆಡ್ ಕಲರ್ ಬಂದು ವೈಟ್ ಕಲರ್ ಪೇಂಟ್ ಮಾಡಿಬಿಟ್ರೆ ನಿಮ್ಮ ಪ್ರೊಸೆಸ್ಸೇ ಹಾಳಾಗುತ್ತೆ. ಇವಾಗ ಇದೇ ಸಿಚುವೇಷನ್ನ ನಾವು ಕ್ಲೌಡ್ ಕಂಪ್ಯೂಟಿಂಗ್ ಇದ್ದರೆ ಹೇಗಾಗ್ತಿತ್ತು ನೋಡೋಣ. ನಿಮ್ಮ ಸೇಲ್ಸ್ ಟೀಮು ಈ ಡಾಟಾನ ಡೈರೆಕ್ಟಾಗಿ ಕ್ಲೌಡಲ್ಲಿ ಅಪ್ಲೋಡ್ ಮಾಡ್ಬೋದಿತ್ತು. ಆ್ಯಂಡ್ ಕ್ಲೌಡ್ ಕಂಪ್ಯೂಟಿಂಗು ಈ ಡಾಟಾನ ಯಾವುದೇ ಮಧ್ಯವರ್ತಿ ಇಲ್ಲದೆ ಡೈರೆಕ್ಟಾಗಿ ನಿಮ್ಮ ರೋಬೋಟ್ಸ್ಗೆ ಫೀಡ್ ಮಾಡುತ್ತೆ. ಸೊ ನೋ ಮಿಸ್ಟೇಕ್, ಅಬ್ಸಲ್ಯೂಟ್ಲಿ ಆಪ್ಟಿಮೈಸೇಷನ್ ಆಫ್ ಪ್ರೊಸೆಸ್ ಬೈ ಕ್ಲೌಡ್ ಕಂಪ್ಯೂಟಿಂಗ್. ಇದು ಒಂದು ಎಕ್ಸಾಂಪಲ್. ಇದೇ ರೀತಿ ಕ್ಲೌಡ್ ಕಂಪ್ಯೂಟಿಂಗ್ ಈಸ್ ಮೇಕಿಂಗ್ ಮೆನಿ ಪ್ರೊಸೆಸ್ ಈಸಿ ಆ್ಯಂಡ್ ಎಫಿಷಿಯಂಟ್ ಇನ್ ಇಂಡಸ್ಟ್ರಿ 4.0, ಟ್ರಾನ್ಸ್ಫರಿಂಗ್ ದಿ ಮಾಡರ್ನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್. ಕ್ಲೌಡ್ ಕಂಪ್ಯೂಟಿಂಗು ಇಂಡಸ್ಟ್ರೀಸ್ಗೆ ಲಾಟ್ ಆಫ್ ಬೆನಿಫಿಟ್ಸ್ನ ಪ್ರೊವೈಡ್ ಮಾಡ್ತಿದೆ. ಅವು ಡಾಟಾ ಸ್ಟೋರೇಜ್ ಆ್ಯಂಡ್ ಡಾಟಾ ಮ್ಯಾನೇಜ್ಮೆಂಟ್. ನಾನು ಆಗಲೇ ಹೇಳ್ದಂಗೆ ಕಲೆಕ್ಟ್ ಮಾಡಿದ ಡಾಟಾನ ಸ್ಟೋರ್ ಮಾಡಬೇಕು ಆ್ಯಂಡ್ ಅದನ್ನ ಮ್ಯಾನೇಜ್ ಕೂಡ ಮಾಡಬೇಕು. ಇದು ಕ್ಲೌಡ್ ಕಂಪ್ಯೂಟಿಂಗ್ನ ಕೆಲಸ. ಎರಡನೇದಾಗಿ ಡಾಟಾ ಅನಾಲಿಟಿಕ್ಸ್. ದೊಡ್ಡ ದೊಡ್ಡ ಡಾಟಾನ ಅನಲೈಸ್ ಮಾಡುತ್ತೆ, ಅಂದರೆ ಸ್ಟಡಿ ಮಾಡಿ ಅದರಲ್ಲಿ ಏನು ಸರಿ ಇದೆ, ಏನು ತಪ್ಪಿದೆ ಅಂತ ಕಂಡುಹಿಡಿಯುತ್ತೆ. ಮೂರನೇದಾಗಿ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್. ಡಾಟಾನ ಅನಲೈಸ್ ಮಾಡಿ ನಮ್ಮ ಮಿಷಿನ್ಸು ಅಥವಾ ರೋಬೋಟ್ಸು ಯಾವಾಗ ಫೇಲ್ ಆಗುತ್ತೆ ಅಂತ ನಮಗೆ ಮೊದಲೇ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಪ್ರೊಡಕ್ಷನ್ ಎಫಿಷಿಯನ್ಸಿ ಲಾಸ್ ಆಗೋದಿಲ್ಲ. ನಾಲ್ಕನೇದಾಗಿ ರಿಮೋಟ್ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲ್. ನೀವು ನಿಮ್ಮ ಫ್ಯಾಕ್ಟ್ರಿಯ ಎಲ್ಲ ಡಾಟಾನ ನಿಮ್ಮ ಮೊಬೈಲಲ್ಲಿ ಯಾವ ಬೇಕೋ ಎಲ್ಲಿ ಬೇಕೋ ಅಲ್ಲೇ ಆಕ್ಸೆಸ್ ಮಾಡ್ಬೋದು. ಇವು ಕೆಲವು. ಇದೇ ರೀತಿ ಕ್ಲೌಡ್ ಕಂಪ್ಯೂಟಿಂಗ್ ಪ್ರತಿಯೊಂದು ಇಂಡಸ್ಟ್ರಿನ ಇಂಟರ್ಕನೆಕ್ಟ್ ಮಾಡ್ತಿದೆ ವಿತ್ ಇಂಟರ್ನೆಟ್, ಸೊ ದಟ್ ನಾವು ಡಾಟಾನ ಅನಲೈಸ್ ಮಾಡಿ ನಮ್ಮ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ನ ಸ್ಟಡಿ ಮಾಡಿ ಸ್ಕೇಲ್ ಅಪ್ ಮಾಡಬೇಕೋ ಅಥವಾ ಸ್ಕೇಲ್ ಡೌನ್ ಮಾಡಬೇಕೋ ಅನ್ನೋ ಡಿಸಿಷನ್ಸ್ನ ತೊಗೋಬೋದು. ಆ್ಯಂಡ್ ನಮ್ಮ ಪ್ರೊಸೆಸ್ನ ಎಷ್ಟು ಆಪ್ಟಿಮೈಸ್ ಮಾಡ್ಬೋದು, ಎಷ್ಟು ಎಫಿಷಿಯೆಂಟ್ ಮಾಡ್ಬೋದು ಅಂತ ಕೂಡ ಈ ಟೆಕ್ನಾಲಜಿನ ಬಳಸಿ ನಾವು ಕಂಡುಕೊಳ್ಬೋದು. ಸಿನ್ಸ್ ಎಲ್ಲ ಡಾಟಾನೂ ಇಂಟರ್ನೆಟ್ಟಲ್ಲಿ ಸ್ಟೋರ್ ಆಗಿರೋದ್ರಿಂದ ದೇರ್ ಈಸ್ ಎ ಡೌನ್ ಸೈಡ್ ಆಫ್ ಇಟ್. ಇಟ್ ಕ್ಯಾನ್ ಬಿ ಹ್ಯಾಕ್ಡ್ ಆರ್ ನಮ್ಮ ಮಿಷಿನ್ಸ್ಗೆ ವೈರಸ್ ಅಟ್ಯಾಕ್ ಕೂಡ ಆಗ್ಬೋದು. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಈಸ್ ಆಲ್ಸೋ ವರ್ಕಿಂಗ್ ಆನ್ ಡಾಟಾ ಸೆಕ್ಯೂರಿಟಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಅವ್ರು ಇದೇ ಥರ ಹೊಸ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳೋಕ್ಕೆ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮಗೋಸ್ಕರ ನ್ಯೂ ಟೆಕ್ನಾಲಜೀಸ್ ಬಗ್ಗೆ ಸಿಂಪಲ್ ಆಗಿ ಹೇಳೋಕ್ಕೆ ಈ ವಿಡಿಯೋಸ್ ಮೂಲಕ ಪ್ರಯತ್ನ ಪಡ್ತಾನೆ ಇರ್ತೀವಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಕಮ್ಯುನಿಟಿನ ಜಾಯ್ನ್ ಆಗೋದು ಮರಿಬೇಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲೇ ಇದೆ. ಅಲ್ಲಿ ನಾವು ನಿಮಗೋಸ್ಕರ ಫ್ರೀ ಜಾಬ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.